ವಿರಾಮದ ನಂತರ ಮತ್ತೊಮ್ಮೆ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕಲಬೆರಕೆ ಎಲ್ಲದರಲ್ಲೂ ಶುರು ಆಗಿದೆ. ಸೊ ನೋಡಿಕೊಂಡು ನಾವು ಒಳ್ಳೆ ಅಂಗಡಿಯಿಂದ ತಗೊಳ್ಳೋದ್ರಿಂದ ಅದನ್ನು ನಾವು ತಡೆಗಟ್ಬೋದು. ಓಕೆ ಫೈನ್. ಸೊ ಇದಾಗಿದೆಯಾ ಹಾಗಿದ್ರೆ? ಹಾಂ ಆಗಿದೆ. ಸೊ ಇದಾಗಿದೆ, ಕುದಿ ಬಂದು ಹಾಲಿನಂಶ ಮಾತ್ರ ಉಳ್ಕೊಂಡಿದೆ. ಈಗ ಒಂದು ಚಿಟಿಕೆ ಅಷ್ಟು ಹಿಪ್ಪಳಿ ಪುಡಿ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಕೊಡ್ಬೋದೇನೋ, ಯಾಕೆಂದ್ರೆ ಎಷ್ಟಿಮದು ಒಂಥರ ಸಿಹಿ ಇರುತ್ತೆ. ಯಾ ಹೌದು, ಸಿಹಿ ಇರುತ್ತೆ. ಸೊ ಇದು ಇಪ್ಪಳಿ ಆದಾಗ ಸ್ವಲ್ಪ ಸ್ಪೈಸಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಜನಕ್ಕೆ ತಗೋಬೇಕಾರೆ ಖುಷಿ ಅನ್ಸುತ್ತೆ. ಸೊ ನಮ್ಮ ರೆಸಿಪಿ ಮುಗ್ದಿದೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಮ್ಮ ಹೆಲ್ತಿ ಡ್ರಿಂಕ್ ರೆಡಿ ಆಗಿದೆ, ಜ್ಯೇಷ್ಠ ಮಧು ಟೀ ರೆಡಿ ಟು ಡ್ರಿಂಕ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಾ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಜ್ಯೇಷ್ಠ ಮಧು ಟೀ ಅಂತ. ಸದ್ಯಕ್ಕೆ ಡಾಕ್ಟರ್ ಹೇಗೆ ಮಾಡಿದ್ರು ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಜ್ಯೇಷ್ಠ ಮಧು ಟೀ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು, ನೀರು, ಶುಂಠಿ ಪುಡಿ, ಜ್ಯೇಷ್ಠ ಮಧು ಮತ್ತು ಹಿಪ್ಪಲಿ ಪುಡಿ ಹಾಕಿ ಕಾಯಿಸಿದರೆ ಜ್ಯೇಷ್ಠ ಮಧು ಟೀ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರಿ ಅಲ್ಲ ಇದನ್ನ ಟೇಸ್ಟ್ ಮಾಡುವಂತ ಸಮಯ. ಆ ಜ್ಯೇಷ್ಠ ಮಧುದ ಒಂದು ಎಸೆನ್ಸ್ ಇದೆ, ಒಂಥರ ಮೂಗಿಗೆ ಅದರ ಪರಿಮಳ ಗೊತ್ತಾಗುತ್ತೆ. ಸೊ ಆ ಒಂದು ಘಮ ಘಾಟು ಸಿಗ್ತಾ ಇದೆ ನನಗೆ. ಅದ್ರದ್ದು ಒಂಥರ ಫ್ಲೇವರ್ ಮೇಡಮ್, ಜ್ಯೇಷ್ಠ ಮಧು ಒಂಥರ ಖುಷಿನೂ ಕೊಡುತ್ತೆ ಹೌದು, ಬಟ್ ಒಂಥರ ಅನ್ಸುವಂತಹ ಫೀಲಿಂಗ್. ಇಟ್ ಇಸ್ ಕಾಲ್ಡ್ ಅತಿ ಮಧುರ. ಸೊ ಆ ಕಷಾಯ ಟಿಂಜ್ ನಮ್ಗೆ ಸಿಗುತ್ತೆ. ಸೊ ಆ ಒಂದು ಎರಡು ಬ್ಲೆಂಡ್ ಇರುವಂತಹ ಒಂದು ಫೀಲಿಂಗ್ ಅನ್ನ ಕೊಡ್ತಾ ಇದೆ ಅದು ಡೆಫಿನೆಟ್ಲಿ. ಸೊ ವೆರಿಕೋಸ್ ವೇನ್ಸ್ ಇದ್ದಾಗ ಏನ್ ಮಾಡೋಕ್ಕಾಗತ್ತೆ ಹೇಳಿ, ಇಂಥದನ್ನೆಲ್ಲ ಸ್ವಲ್ಪ ತಗೋಬೇಕಾಗತ್ತೆ. ಇದು ತಗೊಳ್ಳಲ್ಲ, ಅದು ಮಾಡಲ್ಲ, ಏನು ಮಾಡಲ್ಲ, ಎಲ್ಲ ವಾಸಿ ಆಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಸ್ವಲ್ಪ ಇಂಥದಕ್ಕೆಲ್ಲ ಪರಿಶ್ರಮ ವಹಿಸಿ ಮಾಡಿಕೊಂಡು ತಗೊಳ್ಳಿ. ಏನ್ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಕಾಲ್ ಬೇಕು, ಚೆನ್ನಾಗಿರ್ಬೇಕು, ತುಂಬಾ ವರ್ಷ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ತಗೋಬೇಕು. ಬಟ್ ಡೆಫಿನೆಟ್ಲಿ ನಾಟ್ ಅಷ್ಟೇನು ಕೆಡದಾಗೇನಿಲ್ಲ, ಹಾಗಲಕಾಯಿ ರಸತ್ತರ ಎಲ್ಲ ತಗೊಳೋದಿಕ್ಕೆ ಆಗದೆ ಇರೋ ತರ. ಬಟ್ ಇಟ್ಸ್ ಗುಡ್. ಸೊ ಇದಕ್ಕೆ ಬೇರೆ ಏನಾದರೂ ಎನ್ಹಾನ್ಸ್ ಮಾಡ್ಲಿಕ್ಕೆ ಹಾಕೋಬಹುದಾ ಟೇಸ್ಟ್ ಎಲ್ಲ? ಎನ್ಹಾನ್ಸ್ ಮಾಡ್ಲಿಕ್ಕೆ ನೀವು ಒಂದು ಪಿಂಚ್ ಆಫ್ ಶುಂಠಿ ಚೂರ್ಣ ಹಾಕೋಬಹುದು. ಶುಂಠಿ ಪುಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ವಿಲ್ ಇಂಪ್ರೂವ್. ನಿಮ್ಗೆ ಎಲ್ಲ ರಸನು ಸಿಗುತ್ತೆ, ಅವಾಗ ಇಟ್ ವಿಲ್ ಇಂಪ್ರೂವ್ ಅಂಡ್ ಆಲ್ಸೋ ಇಟ್ ಇಸ್ ಗುಡ್ ಫಾರ್ ದಿಸ್ ಕಂಡೀಷನ್, ವೆರಿಕೋಸ್ ವೇನ್ಸ್ ಅಲ್ಲಿ ಇಟ್ ಇಸ್ ಗುಡ್. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬಟ್ ಒಬ್ಬ ಮಹಿಳೆ ಆಗಿ ದಿನನಿತ್ಯ ಸಾವಿರಾರು ಮಹಿಳೆ ಪೇಷಂಟ್ಸ್ ಅನ್ನ ನೋಡ್ತಾ ಇರ್ತೀರಾ, ವೆರಿಕೋಸ್ ಕಂಡೀಷನ್ಸ್ ಇರೋರಿಗೆ ಒಂದೊಳ್ಳೆ ಟಿಪ್ ಅನ್ನ ಕೊಡಬೇಕು ಈ ಹೆಣ್ಮಕ್ಳಿಗೆ. ಯಾವತ್ತೂ ನಿಮ್ ಲೈಫಲ್ಲಿ ವೆರಿಕೋಸ್ ವೇನ್ಸ್ ಬರಬಾರ್ದಮ್ಮ ಅಂತ ಇದ್ರೆ ಯಾವ ಒಂದು ಟಿಪ್ ಅನ್ನ ಕೊಡ್ತೀರಾ? ನಾನು ಹೇಳೋದು ಏನಂದ್ರೆ, ರೆಸ್ಟ್ ಕೊಡಿ, ಆದಷ್ಟು ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಗಿವ್ ರೆಸ್ಟ್ ಫಾರ್ ಯುವರ್ ಬ್ರೇಕ್ ಫಾರ್ ಯುವರ್ ಬಾಡಿ. ರೆಸ್ಟ್ ಮಾಡಿ, ವಾಕ್ ಮಾಡಿ ಆ್ಯಂಡ್ ಡೂ ಯೋಗಾಸನ. ಸ್ಟ್ರೇಟ್ ಲೆಗ್ ರೈಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಂಡೀಷನ್. ಸೊ ದಟ್ ಈಸ್ ದ ಓನ್ಲಿ ಒನ್ ಜನರಲ್ ಟಿಪ್ ಐ ವಿಲ್ ಗಿವ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ, ಒಳ್ಳೆ ಡ್ರಿಂಕ್ ಅನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಎಲ್ಲ ವೀಕ್ಷಕರು ಅದನ್ನ ಫಾಲೋ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ನಮಸ್ತೆ. ಸೊ ಕೇಳಿಸ್ಕೊಂಡ್ರಿ ಅಲ್ಲ, ತುಂಬಾ ಹೊತ್ತು ನಿಂತೆಲ್ಲ ಕೆಲಸ ಮಾಡಬಾರ್ದಂತೆ. ಅದಕ್ಕೆ ಏನ್ ಮಾಡಿ, ನಿಮ್ ಸ್ಟವ್ ಅನ್ನ ಕೆಳಗಿಳಿಸ್ಕೊಳ್ಳಿ. ನಿಮ್ ಮನೆಯಲ್ಲಿ ಪಾತ್ರೆ ತಿಕ್ಕೋದನ್ನ ಕೆಳಗೆ ಕುತ್ಕೊಂಡು ಮಾಡಿ, ಕೆಳಗೆ ಕುತ್ಕೊಂಡು ಬಟ್ಟೆ ಒಗಿರಿ, ಕೆಳಗೆ ಕುತ್ಕೊಂಡು ಚಪಾತಿ ಅರೀರಿ, ತರಕಾರಿಯನ್ನ ಹಚ್ಚಿ. ನಿಮ್ಮ ಅಜ್ಜಿ ಅಮ್ಮ ಮಾಡಿದ ನೆನಪಾಗ್ತಾ ಇದೆಯಾ? ಅದನ್ನೇ ವಾಪಸ್ ಮಾಡಿ. ನಾವೆಲ್ಲ ಇಟಾಲಿಯನ್ ಕಿಚನ್ ಅಂತೆ, ಸ್ಟೈಲ್ ಅಂತೆ, ಶೋಕಿ ಅಂತೆ, ಕಾಲ್ ಡಮಾರ್ ಅಂತ, ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಸೊ ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ಮತ್ತೆ ಹಳೆ ಜೀವನ ಶೈಲಿಯನ್ನು ಅನುಸರಿಸಿ ನಿಮ್ಮ ಕಾಲುಗಳನ್ನು ಚೆನ್ನಾಗಿಟ್ಕೊಳ್ಳಿ, ವೆರಿಕೋಸ್ ವೇನ್ಸ್ನ ಮುಕ್ತರಾಗಿ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ, ಮತ್ತೊಂದು ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಟೇಕ್ ಅ ಬ್ರೇಕ್. ಟಾಕ್ಸಿಕ್ ಮೆಟೀರಿಯಲ್ಸ್ನ ಎಕ್ಸ್ಕ್ರೀಟ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನಾವು ಸಾಮಾನ್ಯವಾಗಿ, ನೀವು ಗೊತ್ತಿರ್ಬೋದು, ನ್ಯಾಚುರೋಪತಿಯಲ್ಲಿ ನಾವು ಜಾಸ್ತಿ ಸಲಾಡ್ಸ್ನ ರಾ ಡಯಟ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ.